ಹುಣಗುಂದ ನಗರಕ್ಕೆ ಹೊಂದಿಕೊಂಡಿರುವಂತೆ ಹಳ್ಳ ತುಂಬಿ ಹರಿಯುತ್ತಿದ್ದು ಮಾರುಕಟ್ಟೆ ಹಾಗೂ ಅಂಗಡಿಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಹುಣಗುಂದ ನಗರದಲ್ಲಿರುವ ತಾಲೂಕು ತೋಟಗಾರಿಕಾ ಇಲಾಖೆಯಂತೂ ಜಲಾವೃತವಾಗಿದೆ. ಹೀಗಾಗಿ ವಿವಿಧ ಕೆಲಸಗಳಿಗೆ ತೋಟಗಾರಿಕಾ ಇಲಾಖೆಗೆ ಬಂದಂತಹ ರೈತರು ನೀರಿನಲ್ಲಿ ಪ್ರಯಾಣ ಬೆಳೆಸುವಂತಹ ಸ್ಥಿತಿ ಬಂದೊದಗಿದೆ. ಅಲ್ಲದೆ ಇಳಕಲ ತಾಲೂಕಿನ ಚಿಕ್ಕ ಕೊಡಗಲಿ ತಾಂಡ, ಹಿರೇಕಡಗಲಿ, ಹಿರೇ ಓತಗೇರಿ, ಚಿಕ್ಕ ಓತಗೇರಿ, ಹಿರೇ ಶಿವನಗುತ್ತಿ, ಕಂದಗಲ್ ಮುಂತಾದ ಸುತ್ತಮುತ್ತಲಿನ ಗ್ರಾಮದ ಹೊಲದಲ್ಲಿ ನೀರು ನಿಂತು ಬೆಳೆದ ಬೆಳೆ ಹಾನಿಯಾಗಿದೆ. ಅಲ್ಲದೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅತಿಯಾದ ಮಳೆಯಿಂದ ಮನೆಗಳು ಕೂಡ ಬಿದ್ದಿವೆ. ಹೀಗಾಗಿ ಈ ಅತಿಯಾದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ರೈತರ ಬೆಳೆ ಹಾನಿಯಾಗಿವೆ. ಅಲ್ಲದೆ ವಿವಿಧ ಗ್ರಾಮಗಳಲ್ಲಿ ಜನರು ತಮ್ಮ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಸೂಕ್ತ ಪರಿಹಾರವನ್ನ ನೀಡಬೇಕೆಂಬುದು ಜನರ ಆಗ್ರಹವಾಗಿದೆ. ಅದೇನೇ ಇರಲಿ, ಈ ಚಿತ್ತ ಮಳೆಯ ಅವಾಂತರದಿಂದ ಜನಜೀವನ ಮಾತ್ರ ಕಂಗಾಲಾಗಿದೆ. ಹೀಗಾಗಿ ಅಧಿಕಾರಿಗಳು ಹಾನಿಗೊಳಗಾದ ಮನೆಗಳಿಗೆ, ರೈತರ ಹೊಲಗಳಿಗೆ ಭೇಟಿ ನೀಡಿ ಸೂಕ್ತ ಪರಿಹಾರವನ್ನ ನೀಡಬೇಕೆಂಬುದು ನಮ್ಮ ಆಶಯವಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.